ನಾವು ನಮ್ಮವರು ಬನ್ನಿ. ಇವತ್ತಿನ ನಮ್ಮ ಅತಿಥಿ ಹರಿಕಥಾ ವಿದ್ವಾನ್ ಕೀರ್ತನಾಚಾರ್ಯ ಲಕ್ಷ್ಮಣ ದಾಸ್ ಮೇಲಂಕರ್ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕೀರ್ತನಾಚಾರ್ಯರ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಕೀರ್ತನಾಚಾರ್ಯ ಲಕ್ಷ್ಮಣ ದಾಸ್ ಮೇಲಂಕರ್ ಅವರ ಬಗೆಗಿನ ಕೆಲವು ಚಿತ್ರಣ ನಿಮಗಾಗಿ. ಒಂದು ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಅನೇಕ ಕಲೆಗಳು ಆಧುನಿಕತೆಯ ಹೊಡೆತಕ್ಕೆ ಸಿಕ್ಕಿ ಮೂಲೆ ಗುಂಪಾಗುತ್ತಿದ್ದು ಆ ಸಾಲಿಗೆ ಹರಿಕಥೆಯು ಸೇರುತ್ತಿದೆ. ಹರಿಕಥಾ ಲೋಕದಲ್ಲಿ ಅನೇಕ ಮಹನೀಯರು ಬಂದು ಹೋಗಿದ್ದಾರೆ, ಉತ್ತಮ ಹೆಸರನ್ನು ಗಳಿಸಿದವರಿದ್ದಾರೆ. ಹರಿಕಥಾ ಕ್ಷೇತ್ರದಲ್ಲಿ ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸ್ ಹಾಗೂ ಸಂತ ಶ್ರೀ ಭದ್ರಗಿರಿ ಕೇಶವದಾಸರು ಉತ್ತಮ ಹೆಸರನ್ನು ಮಾಡಿದವರು. ಇವರ ಸಮರ್ಥ ಗರಡಿಯಲ್ಲಿ ಪಳಗಿದವರೇ ಲಕ್ಷ್ಮಣ ದಾಸ್ ಮೇಲಂಕರ್. ನೂರಾರು ಹರಿಕಥಾ ಕಾಲಕ್ಷೇಪ ನಡೆಸಿ ಉತ್ತಮ ಹೆಸರು ಮಾಡಿರುವ ಲಕ್ಷ್ಮಣ ದಾಸರು ಉತ್ತಮ ವಾಗ್ಮಿ, ಜೊತೆಗೆ ಒಳ್ಳೆಯ ಲೇಖಕರು ಕೂಡ. ಇವರ ಲೇಖನದಿಂದ ನೂರಾರು ಪುಸ್ತಕಗಳು ಹೊರಬಂದಿವೆ. ಮೂಲತಃ ಮಂಗಳೂರಿನ ಹತ್ತಿರಕದಲ್ಲಿ ವೇದಮೂರ್ತಿ ಕೃಷ್ಣನ್ ಗಣೇಶ್ ವೇಲಂಕರ್ ಹಾಗೂ ರುಕ್ಮಿಣಿ ಬಾಯ್ ದಂಪತಿಯ ಎರಡನೇ ಮಗನಾಗಿ ಜನಿಸಿದ ಲಕ್ಷ್ಮಣ ದಾಸ್ ವೇಲಂಕರ್ ಕಟ್ಟ ಸಂಪ್ರದಾಯ ಕುಟುಂಬದಲ್ಲಿ ಬೆಳೆದವರು. ಅಜ್ಜ ತಂದೆ ವೇದ ಪಾರಂಗತರಾಗಿದ್ದರಿಂದ ಇವರ ಬ್ರಹ್ಮೋಪದೇಶದ ನಂತರ ಅಜ್ಜ ಕಂಬಳಿ ನಾರಾಯಣ ಭಟ್ಟರಿಂದ ವೇದ ಜ್ಯೋತಿಷ ಕಲಿತರು. ಜೊತೆ ಜೊತೆಗೆ ಸಂಸ್ಕೃತ, ಹಿಂದಿ, ಕನ್ನಡ, ಮರಾಠಿ ಭಾಷೆಗಳ ಸಾಹಿತ್ಯವನ್ನು ಕೂಡ ತನ್ನೊಳಗಿನ ಆಸಕ್ತಿಯಿಂದ ಕಲಿತರು. ಹಾಗಾಗಿ ಸಾಂಪ್ರದಾಯಿಕ ಶಾಲೆಗೆ ಹೋಗುವ ಪ್ರಮೇಯವೇ ಇವರಿಗೆ ಬರಲಿಲ್ಲ. 1960ರಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ಬಂದಿಳಿದ ಲಕ್ಷ್ಮಣ ದಾಸ್ ವೇಲಂಕರ್ ಭದ್ರಗಿರಿ ಸಹೋದರರಿಂದ ಹರಿಕಥೆಯನ್ನು ಗಂಭೀರವಾಗಿ ಕಲಿತರು. ಅಂತಾರಾಷ್ಟ್ರೀಯ ದಾಸಾಶ್ರಮ ಕೇಂದ್ರದ ಅನೇಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಗುರುಗಳಿಂದ ಉತ್ತಮ ಪಾಠ ಕಲಿತ ಲಕ್ಷ್ಮಣ ದಾಸರು ನಾಡಿನ ಒಬ್ಬ ಉತ್ತಮ ಹರಿಕಥಾ ವಿದ್ವಾನ್ ಎಂದು ಕರೆಸಿಕೊಂಡರು. ಇವರ ಮೊಟ್ಟಮೊದಲ ಹರಿಕಥಾ ಕಾರ್ಯಕ್ರಮ ನಡೆದದ್ದು 1964 ಅಖಿಲ ಭಾರತ ಕೀರ್ತಿ ಸಮ್ಮೇಳನದಲ್ಲಿ. ತದನಂತರ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಹೈದರಾಬಾದ್, ಮಹಾರಾಷ್ಟ್ರಗಳಲ್ಲೂ ಹರಿಕಥೆ ನೀಡಿದ ಕೀರ್ತಿ ಇವರದು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಸಾಧು ಸಂತರ ತತ್ವಜ್ಞಾನಿಗಳ ಬಗ್ಗೆ ಇವರಿಗಿದ್ದ ಜ್ಞಾನ ಹರಿಕಥಾ ಕಾರ್ಯಕ್ರಮದಲ್ಲಿ ಮೇಳೈಸಿ ಇವರ ಹರಿಕಥೆಯನ್ನು ಜನ ತಲೆದೂಗಿ ಆನಂದಿಸುತ್ತಿದ್ದು. ಉತ್ತಮ ವಾಕ್ಚಾತುರ್ಯ, ನಿರರ್ಗಳತೆ, ಉಪ ಕಥೆಗಳೊಂದಿಗೆ ಇವರು ಹರಿಕಥೆ ಪ್ರಸ್ತುತಪಡಿಸಿದ ರೀತಿ ಜನಗಳಿಗೆ ರಸದೌತ್ತರ ನೀಡುತ್ತಿತ್ತು. ಮನೆಯಲ್ಲಿನ ಉತ್ತಮ ಸಂಸ್ಕಾರ, ಸಮರ್ಥ ಗುರುಗಳ ಬೋಧನೆ, ಮಾರ್ಗದರ್ಶನ, ಸ್ವಯಂ ಸಾಹಿತ್ಯಾಭಿರುಚಿ ಇವರ ಹರಿಕಥೆಗೆ ಸುವರ್ಣ ಚೌಕಟ್ಟನ್ನು ನೀಡಿ ಪಂಡಿತ ಪಾಮರಾದಿಯಾಗಿ ಎಲ್ಲರನ್ನೂ ಆಕರ್ಷಿಸುವಂತೆ ಮಾಡಿತು. ಇದರ ಜೊತೆಯಲ್ಲೇ ಲಕ್ಷ್ಮಣದಾಸರು ಒಳ್ಳೆಯ ಲೇಖಕರಾಗಿ ಹೆಸರು ಮಾಡಿದ್ದರು. ಅಂತಾರಾಷ್ಟ್ರೀಯ ದಾಸಾಶ್ರಮ ಕೇಂದ್ರ ಹೊರತರುತ್ತಿದ್ದ ದಾಸವಾಣಿ ಮಾಸಿಕದ ಮುಖ್ಯ ಸಂಪಾದಕರಾಗಿಯೂ ಹರಿಕಥೆಗೆ ಸಂಬಂಧಿಸಿದ ಬಹಳಷ್ಟು ಉತ್ತಮ ಲೇಖನಗಳನ್ನು ಇವರು ಹೊರತಂದಿದ್ದಾರೆ. ಜೊತೆಗೆ ಇವರು ಕಥಾ ಕೀರ್ತನ ಕಲೆ, ಶ್ರೀಮದ್ ಭಾಗವತ ಪ್ರವಚನ, ಕಥಾ ಕೀರ್ತನ ಸಿರಿ, ಸಂತ ದರ್ಶನ, ಸಂತ ಪಂಚಕ, ಪೂರ್ವರಾಗ ಸಮುಚ್ಚಯ, ಕಥಾ ಕೀರ್ತನ ಮಾಲ ಸೇರಿ 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದು ಕಥಾ ಕೀರ್ತಿ ಕಲೆ ಪುಸ್ತಕಕ್ಕೆ ಬಹುಮೆಚ್ಚುಗೆ ಬಂದಿದೆ. ಅಲ್ಲದೆ ಹಿಂದಿ ಭಾಷೆಯ 85ಕ್ಕೂ ಹೆಚ್ಚು ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಮರಾಠಿ, ಸಂಸ್ಕೃತ ಭಾಷೆಯ ಕೆಲವು ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಾಡಿನ ಅನೇಕ ಮಾಸಿಕಗಳು, ಪತ್ರಿಕೆಗಳಿಗೂ ಹರಿಕಥೆ ಕುರಿತಾದ ಲೇಖನಗಳನ್ನು ಬರೆದಿದ್ದಾರೆ. ಹರಿಕಥಾ ಕ್ಷೇತ್ರ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿನ ಇವರ ಸಾಧನೆಗೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಲಭಿಸಿದೆ. ಇದಲ್ಲದೆ ಅನೇಕ ಮಠಮಾನ್ಯಗಳು, ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿ ಗೌರವಿಸಿದೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರಾಗಿಯೂ ಇವರು ಸೇವೆ ಸಲ್ಲಿಸಿದ್ದಾರೆ. ಪತ್ನಿ ಮೀರಾ ಲಕ್ಷ್ಮಣ್ ದಾಸ್, ಮಗ ಖ್ಯಾತ ಹಿಂದೂಸ್ತಾನಿ ಗಾಯಕ ದತ್ತಾತ್ರೇಯ ವೇಲಂಕರ್ ಅವರೊಂದಿಗೆ ಚಿಕ್ಕ ಚೊಕ್ಕ ಸಂಸಾರದಲ್ಲಿ ಮಲೇಶ್ವರಂನಲ್ಲಿ ನೆಮ್ಮದಿಯ ಜೀವನವನ್ನು ಕಾಣುತ್ತಿದ್ದಾರೆ. ಈ ಕಲೆ ನಶಿಸಬಾರದು, ಮುಂದಿನ ಪೀಳಿಗೆಗೂ ಹೋಗಬೇಕು ಎಂದು ಹೇಳುವ ಲಕ್ಷ್ಮಣ ದಾಸರು ಆ ದೃಷ್ಟಿಯಿಂದ ಹರಿಕಥೆಗಳಿಗೆ ಸಂಬಂಧಿಸಿದ ಪುಸ್ತಕಗಳನ್ನು ಈಗಲೂ ಬರೆಯುತ್ತಿದ್ದಾರೆ. ಸರಳ ಸಜ್ಜನ ವ್ಯಕ್ತಿತ್ವದ ಹರಿಕಥಾ ವಿದ್ವಾಂಸರಾದ ಲಕ್ಷ್ಮಣ ದಾಸ್ ವೇಲಂಕರ್ ಅವರೇ ನಾವು ನಮ್ಮವರ ಕಾರ್ಯಕ್ರಮದ ಇಂದಿನ ಅತಿಥಿ. ತಾವು ವಾಕ್ಚತುರರು, ಉತ್ತಮ ಬರಹಗಾರರು ಅಂತ ಕೇಳಿದ್ದೀವಿ, ಮೂಲತಃ ತಾವು ಎಲ್ಲಿಯವರು? ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಹತ್ತಡ್ಕ ಗ್ರಾಮ ಅಂತ, ಅಲ್ಲಿ ನಮ್ಮ ಜನ್ಮ ಆದ್ದು. ಸಣ್ಣದಿರುವಾಗ ಒಂದು ನಮ್ಮ ವೈದಿಕ ಮನೆತನ, ನಮ್ಮ ತಂದೆಯವರು ದೇವರು ಪೂಜೆ ಮಾಡ್ತಾ ಇದ್ರು ಒಂದು ದೇವಸ್ಥಾನದಲ್ಲಿ, ಅಲ್ಲೇ ನಮ್ಮ ಜನ್ಮವೂ ಆಯಿತು. ಸಣ್ಣದಿರುವಾಗ ನಮಗೆ ಯಾವುದೇ ಒಂದು ರೀತಿಯ ವೈದಿಕ ಪರಿಸರದಲ್ಲೇ ಬೆಳೆದವರು. ಅದರ ನಂತರ ಸಾಧಾರಣ ನನಗೆ ಒಂದು 8 ವರ್ಷ ಆದಾಗ ನಾನು ಪೂನಾಕ್ಕೆ ಹೋಗ್ತಿದ್ದೆ. ಅಲ್ಲಿ ನಮ್ಮ ಚಿಕ್ಕಪ್ಪ ಇದ್ರು, ಅವರ ಜೊತೆ ಒಂದು 2-3 ವರ್ಷ ನಾನು ಪೂನಾದಲ್ಲಿದ್ದೆ. ಅಲ್ಲಿ ಪ್ರಾರಂಭ ನಮ್ಮ ವಿದ್ಯಾಭ್ಯಾಸ, ಅಕ್ಷರಾಭ್ಯಾಸ ಶುರುವಾದ್ದು ಪೂನಾದಲ್ಲಿ. ಒಂದು 2-3ನೇ ತರಗತಿವರೆಗೆ ನಾನು ಪೂನಾದಲ್ಲಿ ಮರಾಠಿ ಕಲಿತೆ. ಅನಿವಾರ್ಯವಾಗಿ ಮತ್ತೆ ಪೂನಾದಿಂದ ಊರಿಗೆ ಬರಬೇಕಾಗಿ ಬಂತು. ಸಾಧಾರಣ ನನ್ನ 12ನೇ ವಯಸ್ಸಿನಲ್ಲಿ ನಾನು ಪೂನಾ ಬಿಟ್ಟು ಊರಿಗೆ ಬಂದೆ. ಕಾರಣ ತಾವು ಪೂನಾಗ ಹೋಗಿದ್ದೆ ಯಾಕೆ? ನಮ್ ಚಿಕ್ಕಪ್ಪ ಇದ್ರು ಅಲ್ಲಿ, ಅವರಿಗೆ ಮಕ್ಕಳಿರ್ಲಿಲ್ಲ. ನಮ್ ತಂದೆಯವರು ನಾವೆಲ್ಲ ತುಂಬಾ ಮಕ್ಕಳು, ನಾವು ನಮ್ ತಂದೆಯವರಿಗೆ ಒಟ್ಟಿಗೆ 15 ಮಕ್ಕಳು ನಾವೆಲ್ಲ, ಒಂದು 7-6 ಹೀಗೆ ಎಲ್ಲ ತುಂಬಾ ಮಕ್ಕಳು ನಾವೆಲ್ಲ. ಹಾಗೆ ಇಷ್ಟು ಹುಡುಗರಿದ್ದಾರೆ, ನಿಮಗೆ ಒಬ್ಬ ನಾನು ಕಳಿಸು ಅಂತ ಹೇಳಿದ್ರು ಅವರ ಸಣ್ಣದಿರುವಾಗ. ನಾವು ಹೋದೆ, ಅಲ್ಲಿ ಇದ್ದೆ 2-3. ಆದರೆ ಮತ್ತೆ ಕೊನೆಗೆ ಅವರ ಜೀವನವೇ ಸ್ವಲ್ಪ ಅವ್ಯವಸ್ಥೆ ಆಯಿತು. ಕೊನೆಗೆ ಅವರು ಅಲ್ಲಿಂದ ಬಿಟ್ಟು ಟಾಟಾ ನಗರಕ್ಕೆ ಹೋದರು. ಹೀಗೆಲ್ಲ ಅವ್ರದ್ದೇ ಅವ್ಯವಸ್ಥೆ ಆಯಿತು. ಮತ್ತೆ ಹಾಗಾಗಿ ನಾನು ಊರಿಗೆ ಬರಬೇಕಾಗಿ ಬಂತು.
ಆಗ ನಮ್ಮ ತಂದೆ ತಾಯಿ ಅಂದ್ರೆ ಅಜ್ಜಿ ಅವರೇ ಜೊತೆಗಿದ್ರು. ಅವರು ನನ್ನ ಲಾಲನೆ ಪಾಲನೆ ಊಟ ಎಲ್ಲ ಅವರೇ ನೋಡ್ಕೊಳ್ತಾ ಇದ್ರು. ಮತ್ತೆ ಅವರು ಮತ್ತು ನಾನು ಊರಿಗೆ ಬಂದ್ಬಿಟ್ಟು, ಊರಿಗೆ ಬಂದ ಮೇಲೆ ನನಗೆ ಉಪನಯನ ಆಯ್ತು. 12ನೇ ವರ್ಷ 13ನೇ ವರ್ಷ ಊರಿಗೆ ಬಂದ ಮೇಲೆ ಇಲ್ಲಿ ಕನ್ನಡ ಭಾಷೆ ಅಕ್ಷರಾಭ್ಯಾಸ ಶುರುವಾಯ್ತು. ಒಂದು ಪ್ರೈವೇಟ್ ಶಾಲೆ, ಒಂದು ಒಬ್ರು ಮೇಷ್ಟ್ರು ಸ್ಕೂಲ್ ನಡೆಸ್ತಾ ಇದ್ರು. ಸುಮ್ಮನೆ ನಾವು ಹೋಗೋದು, ಒಂದು ವರ್ಷ ಅವ್ರ ಹತ್ರ ಓದೆ ಅಕ್ಷರ ಕಲಿತದ್ದು ನಾನು ಸಾಧಾರಣ ನನ್ನ 13ನೇ ವರ್ಷದಲ್ಲಿ. ಮತ್ತೆ ಉಪನಯನ ಆದ ಮೇಲೆ ಶಾಲೆಗೆ ಹೋಗ್ಲಿಕ್ಕಿಲ್ಲ. ಮಡಿವಂತಿಕೆ, ನಮ್ಮ ನಿಷ್ಠೆ, ಬ್ರಹ್ಮಚರ್ಯ, ಹೀಗೆಲ್ಲ ನಮ್ಮ ಹಿಂದಿನ ಕಾಲದ ಒಂದು ಪರಿಸರದಿಂದ ಶಾಲೆಗೆ ಹೋಗೋದು ನಿಲ್ಲಿಸಿಬಿಟ್ರು ತಂದೆ ತಾಯಿಯವರು. ಮತ್ತೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ಲೇ ಇಲ್ಲ ಅವನಿಂದ. ಮತ್ತೆ ಹಾಗಾದ್ರೆ ಶಾಲೆಗೆ ಹೋಗದಿದ್ರೆ ವೇದಾಧ್ಯಯನ ಆದ್ರೂ ಮಾಡ್ಬೇಕಲ್ಲ, ಸುಮ್ಮನೆ ಇರೋದಕ್ಕಲ್ಲ ಸರ್. ಅಂದ್ರೆ ನಿಮಗೆ ಇಷ್ಟ ಆಯ್ತು ಶಾಲೆಗೆ ಹೋಗ್ಬೇಕು ಅನ್ನುವಂಥದ್ದು? ನನಗಿತ್ತು. ನಮ್ಮ ಮೇಷ್ಟ್ರು ಮನೆಗೆ ಬಂದು ಕೂಡ ಈ ಹುಡುಗ ಬಹಳ ಹುಷಾರಿದ್ದಾನೆ, ಕಳಿಸಿ ಇವನಿಗೆ ಹೀಗೆ ಬಿಡಿಸಬೇಡಿ ಅಂತ ಎಲ್ಲ ತುಂಬಾ ಹೇಳಿದ್ರು. ನನ್ಗೂ ಹೋಗ್ಬೇಕು ಅಂತ ಇತ್ತು ಆಸೆ. ಆದ್ರೆ ಆಗಿನ ಕಾಲ ಅದು, ನಮ್ಮ ಹುಡುಗರ ಆಸೆ ಯಾವುದು ನಡೆದಿಲ್ಲ. ಹಿರಿಯವರು ಹೇಳಿದ ಹಾಗೆ ನಡೆಯುವುದಷ್ಟೇ ಆಗಿನ ಕಾಲ ಇತ್ತು. ಮತ್ತೆ ವೇದಾಧ್ಯಯನ ಪ್ರಾರಂಭ ಆಯ್ತು. ಆಗ ನಮ್ಮ ತಾಯಿಯ ತಂದೆ ಅಜ್ಜ ಅವರು ನಮ್ಮನೆಯಲ್ಲಿ ಇದ್ರು. ಅವರು ಪ್ರಾರಂಭ ಮಾಡಿದ್ರು ವೇದಾಧ್ಯಯನ, ಋಗ್ವೇದ ಸಂಹಿತೆ. ನಾವು ಋಗ್ವೇದಿ ಬ್ರಾಹ್ಮಣರು, ಹಾಗಾಗಿ ಋಗ್ವೇದ ಸಂಹಿತೆಯ ಕೆಲವು ಭಾಗಗಳನ್ನು, ಮಂತ್ರ ಸಂಹಿತೆ, ಪ್ರಯೋಗ, ಅದು ಇದೆಲ್ಲ 3-4 ವರ್ಷ ಅಧ್ಯಯನ ಆಯ್ತು. ಹೇಗಿತ್ತು ಕಲಿಕಾ ದಿನಗಳು? ಚೆನ್ನಾಗಿತ್ತು. ಅಂದ್ರೆ ನಿಯಮಿತವಾದದ್ದು, ಅಂದ್ರೆ ಅಲ್ಲಿ ಇಲ್ಲಿ ಹಾಗೆ ಕಾಲೇಜ್ ಹುಡುಗರ ಹಾಗಲ್ಲ ನಾವೆಲ್ಲ. ಬೆಳಿಗ್ಗೆ 8 ಗಂಟೆಗೆ ಎದ್ದು ಕೂತ್ಕೊಳ್ಳೋದೆ ಪುಸ್ತಕದ ಮುಂದೆ, 12 ಗಂಟೆಗೆ ಹೇಳೋದು, 12 ಗಂಟೆಗೆ ಎದ್ದು ಮತ್ತೆ ಸ್ನಾನ ಊಟ ಆದ್ಮೇಲೆ ಮತ್ತೆ ಪುನಃ 3 ಗಂಟೆಯಿಂದ 6 ಗಂಟೆವರೆಗೆ ಒಂದು 6-7 ಗಂಟೆ ಅಖಂಡವಾಗಿ ನಮ್ಮ ಅಧ್ಯಯನ ನಡೀತಾ ಇತ್ತು. ಹೀಗೆ ಸತತವಾಗಿ ಒಂದು 4-5 ವರ್ಷ ನಮ್ದು ಅಧ್ಯಯನ ನಡೀತು ಅಲ್ಲಿ. ಮತ್ತೆ ನಮ್ಗೆ ರಜೆ ಅಂದ್ರೆ ಸಾಧಾರಣ ನಮ್ಮ ವೇದಾಧ್ಯಯನದಲ್ಲಿ ಅನಧ್ಯಾಯ ಅಂತ ಇರೋದು, ರಜೆ ಅಂತ ಇಲ್ಲ. ಚತುರ್ದಶಿ, ಅಮಾವಾಸ್ಯೆ, ಪೂರ್ಣಿಮೆ ಹೀಗೆಲ್ಲ ಒಂದು ತಿಂಗಳಲ್ಲಿ ಒಂದು 8 ದಿವಸ ಅನಧ್ಯಾಯ ಅಂತ ಇರ್ತದೆ. ಆ ದಿವಸ ಅನಧ್ಯಾಯ ಇದ್ದಾಕ್ಷಣವೇ ಓಡಿ ಹೋಗೋದು, ಬೇರೆ ಆಟ ಆಡೋದಲ್ಲ. ಆ ದಿವಸ ವೇದ ಬಿಟ್ಟು ಬೇರೆ ಶಾಸ್ತ್ರ ಇದೆ, ಅದನ್ನು ಓದೋದು. ಆಗ ಆ 4 ದಿವಸಗಳಲ್ಲಿ ವೇದಾಧ್ಯಯನಕ್ಕೆ ಅನಧ್ಯಾಯ ಇದ್ದಾಗ ವೇದಾಧ್ಯಯನ ಇಲ್ಲ. ವೇದ ಅನಧ್ಯಾಯದಲ್ಲಿ ಈ ಶಾಸ್ತ್ರಗಳನ್ನು, ಪ್ರಯೋಗಗಳನ್ನು, ಸ್ತೋತ್ರಗಳನ್ನು ಇತ್ಯಾದಿ ಎಲ್ಲ ಅದಕ್ಕೆ ಪೂರಕವಾದ ಎಲ್ಲ ಸುತ್ತಲಿರಬಹುದಾದ ಎಲ್ಲ ವಿದ್ಯೆಗಳನ್ನು ಆಗ ಓದೋದು. ಹೀಗೆ ಒಂದು ಪದ್ಧತಿ ಆಗಿನ ಕಾಲದ ಶಿಕ್ಷಣದ ಪದ್ಧತಿ. ಈಗಂತೂ ಚಿಕ್ಕ ವಿರಾಮ. ನಮಸ್ಕಾರ. ಜಾಗೃತೆಯಿಂದ ಚಿನ್ನದ